ಚುನಾವಣೆಯಲ್ಲಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಹಲವಾರು ಯೋಜನೆಗಳ ಘೋಷಣೆಯನ್ನ ಮಾಡಿತ್ತು ಈ ನಿಟ್ಟಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂತದ್ದು ಈ ಯೋಜನೆಗಳನ್ನು ಈಡೇರಿಸಿ ಕೊಡ್ತಾರ ಫ್ರೀ ಬಸ್ ಪಾಸ್ ಆಗಿರಬಹುದು ಫ್ರೀ ಕರೆಂಟ್ ಆಗಿರಬಹುದು ಈ ಬಗ್ಗೆ ಮಹಿಳೆಯರ ಮನಸಲ್ಲಿ ಏನಿದೆ ಈ ಯೋಜನೆಗಳ ಬಗ್ಗೆ ಈ ಫ್ರೀ ಬಸ್ ಆಗಿರಬಹುದು ಮತ್ತೊಂದು ಕಡೆಗೆ ಫ್ರೀ ಕರೆಂಟ್ ಈ ಬಗ್ಗೆ ಮಹಿಳೆಯರು ಯಾವ ರೀತಿಯಾಗಿ ಈ ಯೋಜನೆಯ ಜಾರಿಯ ಬಗ್ಗೆ ಕುತೂಹಲನ್ನ ಇಟ್ಕೊಂಡಿದ್ದಾರೆ ಅವರನ್ನೇ ಮಾತನಾಡಸನ ನಾವೀಗ ವಿಜಯಪುರದ ಗೋಳಗುಮ್ಮಟ್ ಏರಿಯಾದಲ್ಲಿ ಇದ್ದೀವಿ ಇಲ್ಲಿ ಕೂಡ ಒಂದು ಏರಿಯಾದಲ್ಲಿ ಸಾಕಷ್ಟು ಮಹಿಳೆಯರು ಇದ್ದಾರೆ ಅವರನ್ನು ಕೂಡ ಮಾತನಾಡಸ್ತೀನಿ ಅವರ ಮನಸಲ್ಲಿ ಏನಿದೆ ಈ ಯೋಜನೆಯ ಜಾರಿಯ ಬಗ್ಗೆ ಮತ್ತೆ ಯಾವಾಗ ಈ ಯೋಜನೆ ಜಾರಿಯಾಗುತ್ತೆ ಹೇಗೆಲ್ಲ ಕುತೂಹಲಗಳು ಇದ್ದಾವೆ ಮತ್ತೆ ಈ ಯೋಜನೆಗಳ ಬಗ್ಗೆ ಅವರ ಅಭಿಪ್ರಾಯ ಏನಿರುತ್ತೆ ಖುಷಿ ಇದೆಯಾ ಅಥವಾ ನೆಗೆಟಿವ್ ಥಾಟ್ಸ್ ಏನಾದರೂ ಅವರಲ್ಲಿ ಇದ್ದಾವ ಅವರನ್ನೇ ಮಾತನಾಡಸನ ಬನ್ನಿ ಏನ್ರಿ ಬಸ್ ಫ್ರೀ ಮಾಡೇನ ಅಂತ ಹೇಳ್ತಾರೆ ಏನ ಯೋಜನೆ ಯಾವಾಗ ತರ್ತಾರೋ ಯಾರಿಗೆ ಗೊತ್ತ ಅದನ್ನ ಕಾದ್ ನೋಡಬೇಕಾಗ್ಯದ ನಮಗಂತೂ ಫ್ರೀ ತಿರುಗಾಡೋದು ಒಂದು ಸ್ವಲ್ಪ ನೋಡಬೇಕ್ರಿ ಹೆಂಗೆ ಹೆಂಗೆ ಏನಾಕದ ಅಂತ ಹೇಳ್ಕಿಸಿಂದ ಈಗಂತೂ ಹೋಗೋಣ ಟಿಕೆಟ್ ತೆಗಿ ಅಂತ ಹೇಳ್ತಾರೆ ರೀ ಈಗಂತೂ ಟಿಕೆಟ್ ತೆಗಿಯೋದು ಈಗ ಮತ್ತೆ ಏನು ಆದೇಶ ಜಲ್ದಿ ಹೊರಡಿಸ್ಬೇಕಂತ ಹೇಳ್ಕಿಸಿಂದ ಈಗ ಫ್ರೀ ಬಸ್ ಪ್ರಯಾಣ ಶುರುವಾದ್ಮೇಲೆ ಏನು ಅನಿಸುತ್ತೆ ನಿಮಗೆ ಖುಷಿ ಅನಿಸುತ್ತಾ ಹೆಂಗೆ ರೀ ಖುಷಿ ಅನಿಸ್ತೈತೆ ರೀ ನೋಡಿದ್ರಿ ಸರ್ಕಾರಕ್ಕೆ ಏನು ಒತ್ತಡ ಬರ್ತದೋ ಏನು ವಜ್ಜ ಬೀಳ್ತದೋ ಏನಾಕೈತೆ ನೋಡಿದ್ರಿ ನೋಡಿ ಅದ್ರ ಮ್ಯಾಗಿಂದ ಇದನ್ನ ಮಾಡಿದ್ರಿ ಈಗಂತೂ ನಮಗಂತೂ ಖುಷಿ ಆಗ್ಯದ್ರಿ ಫ್ರೀ ಏನನ್ನ ಅದೊಂಥರ ಈಗೆಲ್ಲ ತವ್ರ ಮನೆಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ತವ್ರ ಮನೆಗೆ ಹೋಗಾಕನ್ರಿ ಎಲ್ಲರೇ ಲಗ್ನಕ್ಕೆ ಹೋಗಾಕನ್ರಿ ಮತ್ತೆ ಎಲ್ಲರೇ ದೇವಸ್ಥಾನಕ್ಕೆ ಹೋಗಾಕನ್ರಿ ದೂರ ದೂರ ಊರಿಗೆ ನಮ್ಗೆ ರೊಕ್ಕ ಕೊಟ್ಕೇಸಿಂದ ಹೋಗೋದಾಗೋದಿಲ್ಲ ಅದಕ್ಕೆ ದೂರ ಎಲ್ಲರೂ ಪ್ರವಾಸ ಅದು ಮಾಡಿ ಬರಬೇಕಂತ ಹೇಳಿ ಆಸೆ ಅದ ನೋಡಿದ್ರಿ ಸಿದ್ದರಾಮಯ್ಯವ್ರ ಇದರಲಿಂದ ಏನೇನು ಹಾಕದ ಅಂತೇಳಿ ನೋಡಿದ್ರಿ ಒಂದು ಸ್ವಲ್ಪ ಖುಷಿ ಅದ ರೀ ಈಗ ಒಂದು ಸ್ವಲ್ಪ ಖುಷಿ ಅನಿಸ್ತದ ರೀ ದೂರ ದೂರ ಎಲ್ಲರೂ ಪ್ರವಾಸಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದೀವಿ ರೀ ಎಂದು ಜಾರಿ ಬರ್ತದೆ ಅಂತ ಹೋಗ್ಬೇಕಂತ ವಿಚಾರ ಮಾಡ್ಕೊಂಡು ವಿಚಾರಗಳು ಮೊದಲೇ ಹೇಳಾಗಿ ವಿಚಾರ ಮಾಡಿದ್ರೆ ಅಂದರೆ ಅನುಕೂಲ ಆಕಿತ್ತು ಈಗ ಸದ್ಯ ನಮಗೆ ಹೇಳೇ ಬಿಟ್ಟಾರಲ್ರಿ ಫ್ರೀ ಮಾಡ್ತೀವಿ ಅಂತೇಳಿ ಅದಷ್ಟೇ ನಾವು ಕಾಯೋದ್ರಿ ಮೊನ್ನೆ ಎಲ್ಲ ಇಲ್ಲಿ ಬಸ್ ಪ್ರಯಾಣ ಮಾಡಿದಾಗ ಏನಾದರೂ ಫ್ರೀ ಬಗ್ಗೆ ಮಾತಾಡಿದ್ರಿ ಕಂಡಕ್ಟರ್ಗೆ ಏನಾದರೂ ಇಲ್ಲ ಅದೇನು ಮಾತಾಡಿಲ್ರಿ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಮೊದಲು ಏನು ಈಗ ಫ್ರೀ ಅಂದಾರಲ್ರಿ ಅದಷ್ಟೇ ನಾವು ಕಾಯ್ಕೊಂಡು ಕೂತೀವಿ ರೀ ಫ್ರೀ ಮಾಡ್ತಾರಂತ ಅಲ್ಲ ಈ ಯೋಜನೆ ಜಾರಿ ಆಗ್ತದೆ ನಿಮ್ಗೆ ಅದು ಮಹಿಳೆಯರಿಗೊಂಥರ ಖುಷಿ ಆಗಿದ್ರೆ ಇಲ್ಲಿವರೆಗೆ ಇಂಥ ಯಾವುದೇ ಯೋಜನೆಗಳು ಬಂದಿರಲಿಲ್ಲ ಬಸ್ ಫ್ರೀ ಬಸ್ ಬಂದಿಲ್ಲ ರೀ ಇದು ಮಾತ್ರ ಖುಷಿ ಅದ ರೀ ಆದರೆ ಅನುಕೂಲ ಆಗ್ತದೆ ಅದಷ್ಟೇ ಸಿಟಿ ಒಳಗೆ ಅಡ್ಡಾಡಕ್ಕಾಯ್ತು ಇಲ್ಲಿ ಸಿಟಿ ಒಳಗೆ ರೀ ದೇವಸ್ಥಾನಕ್ಕೆ ಅಡ್ಡಾಡೋದ್ರಿ ಮದುವೆ ರೀ ಎಲ್ಲ ಕರೆಕ್ಟ್ ನಿಮಗೆ ಅನ್ನಿಸ್ತಾರಮ್ಮ ಈ ಫ್ರೀ ಬಸ್ ಪ್ರಯಾಣ ಅಂದಾಗ ಈ ಕೇಸ್ ಎಲ್ಲ ಖುಷಿ ಅದ ಬಿಡ್ರಿ ಸರ್ ನಾವು ಎಲ್ಲರೂ ದೇವಸ್ಥಾನಕ್ಕೆ ಅದು ಎಲ್ಲರೂ ಸೇರಿ ಮಹಿಳೆ ಎಲ್ಲರೂ ಸೇರಿ ಹೋಗ್ಬೋದು ಒಕ್ಕಟ್ಟಾಗಿ ನಾವು ಎಲ್ಲರೂ ಸೇರಿ ಹೋಗ್ಬೇಕಂತ ವಿಚಾರ ಮಾಡೀವಿ ರೀ ಆದ್ರೆ ಬಸ್ಸಿಗೆ ರೊಕ್ಕ ಕೊಡ್ಲಾರೆ ಹೋಗ್ತೀವಿ ಹಂಗೆ ಫ್ರೀಯಾಗಿ ಹೋಗಿ ತಿರ್ಗಾಡಿ ನೋಡಿ ಬರ್ತೀವಿ ದೂರ ದೂರ ದೇವಸ್ಥಾನ ಸಿರ್ಸೆ ಇಲ್ಲ ಅಲ್ಲಿ ಇಲ್ಲಿ ಎಲ್ಲಿ ನಮಗೆ ಹೋಗೋದು ಆಲಾರ್ ಜಾಗದಾಗ ಎಲ್ಲ ಹೋಗಿ ಬರ್ತೀವಿ ಒಂದು ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಅಂದಾಗ ನಿಮಗೆ ಏನು ಅನಿಸುತ್ತೆ ಈ ಯೋಜನೆ ಬಗ್ಗೆ ಇಲ್ಲ ಚಲೋ ಅದ ಬಿಡ್ರಿ ಆದ್ರೆ ಮತ್ತೆ ನಾಳೆ ಮುಂದೆ ಎಲ್ಲ ಸಮಸ್ಯೆ ನಾಳೆ ನಮ್ಮ ಮಕ್ಕಳಿಗೆ ಇವಕ್ಕೆ ನಮಗೆ ಮುಂದೆ ಸಮಸ್ಯೆ ಆಗಬಾರ್ದ ಅದೆಲ್ಲ ನೋಡ್ಕೋಬೇಕು ರೀ ಅವ್ರ ಜವಾಬ್ದಾರಿ ತಗೋಬೇಕು ಸಮಸ್ಯೆ ಏನಾಕತಿ ಅಂತ ನಿಮಗೆ ಆಕತಿ ಅಂತ ಏನಾರ ಸರ್ಕಾರಕ್ಕೆ ನಾಳೆ ವಜ್ಜಾಗಿ ಏನಾರ ಒಟ್ಟು ಇದು ಆಗಬಾರ್ದು ನಷ್ಟ ಆಗಬಾರ್ದು ಇವೆಲ್ಲ ನೋಡ್ಕೋಬೇಕು ರೀ ಅವರು ವಿಚಾರ ಮಾಡ್ಬೇಕ್ರಿ ಇದೆಲ್ಲ ವಿಚಾರ ಮಾಡೇ ಇದನ್ನ ಮಾಡ್ಬೇಕಾಗಿತ್ತು ರೀ ಮಾಡ್ಯಾರಿ ಈಗ ಮಾಡಿದ್ರೆ ಈಗ ಸ್ವಲ್ಪ ಮತ್ತೆ ಹೊಡೆ ದಿನ ಯೋಜನೆ ಕೊಟ್ಟಾರಲ್ಲ ಈ ಫ್ರೀ ಬಸ್ ಪಾಸ್ ಅದು ಬಸ್ ಯೋಜನೆ ಕೊಟ್ಟಾಗ ಇದನ್ನು ವಿಚಾರ ಮಾಡಿ ಕೊಟ್ಟಿದಾರ ಅಂತ ಅನ್ಸುತ್ತೆ ಅಥವಾ ಬರೀ ಎಲೆಕ್ಷನ್ ಒಂದು ಹೇಳಿಕೆ ಕೊಟ್ಟರತ್ತ ಅನ್ಸುತ್ತೆ ನಿಮಗೆ ಇದು ನಮಗೇನು ಅನಿಸ್ತದ್ರಿ ಎಲೆಕ್ಷನ್ ಹೇಳ್ಕಿದಿಂದೇ ಆಗ್ಯದಂತ ನಮಗೆ ಅನ್ನಿಸ್ತದ್ರಿ ಮೊದಲು ಏನೂ ಮಾಡಿಲ್ರಿ ಇದು ಯಾಕಂದ್ರೆ ಫಸ್ಟ್ ಸಿದ್ದರಾಮಯ್ಯವ್ರು ಬಂದು ಹೋಗ್ಯಾರ ಅವರು ಈಗೇನು ಬಂದಿಲ್ಲ ಮೊದಲಾದರೂ ಬಂದ್ರೆ ಅವಾಗ ಏನೂ ಮಾಡಿಲ್ಲ ಅಕ್ಕಿ ಕೊಟ್ಟರೆ ಎಲ್ಲ 10 ಕೆ ಜಿ ಅಕ್ಕಿ ಕೊಟ್ಟರೆ ಆದ್ರೆ ಇದು ಏನು ಮಾಡ್ಯಾರ ಅವ್ರಿಗೆ ಸದ್ದು ಈಗ ಬೇಕಂತ ಮಾಡ್ಯಾರ ರೀ ಅದು ಯಾಕೆ ಎಲೆಕ್ಷನ್ದಾಗ ಗೆದ್ದು ಬರಬೇಕತ್ತೇ ಮಾಡ್ಯಾರ ರೀ ಅವ್ರು ಅದ್ರ ಸಂಬಂಧ ಮಾಡ್ಯಾರ ಇದು ನೀವೇನು ಹೇಳ್ತೀರಮ್ಮ ಎಲ್ಲೆಲ್ಲಿ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತೀರಿ ಆಮೇಲೆ ಇಡೀ ಯೋಜನೆ ಬಗ್ಗೆ ನಿಮ್ಗೆ ಹೆಂಗೆ ಪಾಸಿಟಿವ್ ಅನಿಸುತ್ತೆ ಅಥವಾ ನೆಗೆಟಿವ್ ಅನಿಸುತ್ತೆ ಇದು ಅಂದರೆ ಮಹಿಳೆಯರಿಗೆಲ್ಲ ಈ ಉಚಿತ ಬಸ್ ಪ್ರಯಾಣ ಅಂದಾಗ ಚಲೋ ಅನಿಸ್ತೈತ್ರಿ ಆದರೆ ಎಲ್ಲರಿಗೂ ಹೋಗಾಕ ಅನುಕೂಲ ಆಕೈತಿ ಇನ್ನು ನಮಗೆ ಮತ್ತೆ ಕಡೆ ಏನು ಕೊಟ್ಟೇ ಇಲ್ಲಲ್ರಿ ನಾ ಬಸ್ ಫ್ರೀ ಇಲ್ಲ ಏನೂ ಇಲ್ಲ ಆಯ್ಕೆ ಒಂದು ಫ್ರೀ ಅಂತ ಹೇಳ್ತಾರೆ ರೀ ಅದ ಏನೋ ಬಂದೈತೆ ನಾ ಇಲ್ಲೊಬ್ಬರಿಗೆ ಹೇಳೋದ್ರಾಗೆ ಹೋಗೈತ್ರಿ ಟೈಮ್ ಆದ್ರೆ ಚಲೋ ಆಕತ್ರಿ ಹೆಣ್ಮಕ್ಳಿಗೆ ಅಡ್ಡಾಡ್ಲಾಕ ಎಲ್ಲರ ಊರಿಗೆ ಅದು ಚಲೋ ಆಕತ್ರಿ ಹೆಣ್ಮಕ್ಳಿಗೆ ಉತ್ಸುಕರಾಗಿ ಕಾಯಕತ್ತೀರಿ ಯಾವಾಗ ಯೋಜನೆ ಜಾರಿ ಆಗುತ್ತೆ ಅಂತ ಕಾಯತ್ತೇವ್ರಿ ಮತ್ತೆ ಅವ್ರು ಹೇಳ್ಯಾರಲ್ರಿ ನಮಗೆ ಎಲ್ಲರಿಗೆ ಕರ್ನಾಟಕ ಜನತೆಗೆ ತಂದು ಎಂದಾರ ನಾವು ಕಾಯಕತ್ತೇವ್ರಿ ಮತ್ತೆ ಎಲ್ಲರ ಅಡ್ಡಾಡ್ಬೇಕು ಇದು ಮಾಡ್ಬೇಕಂತ ಅಂದ ಕಿಸಿಂದ ರೀ ಆದಷ್ಟು ದೌಡ ಇದು ಎಲ್ಲ ಸರ್ಕಾರ ನಮಗೆ ಇದು ಕೊಡ್ತಂದ್ರೆ ಚಲೋ ಆಕೈತ್ರಿ ಅಡ್ಡಾಡಕ್ಕೆ ಹಾಂ ನಾವು ಹೋಗ್ತೀವ್ರಿ ಅವ್ರ ಸರ್ಕಾರ ಎಲ್ಲ ಬಂದು ಅಂದ್ರೆ ಅವರೆಲ್ಲ ಗೆದ್ದು ಮಾಡಿ ಈಗ ಟೈಮ್ನು ಆಯ್ತು ರೀ ಈಗ ಇನ್ನೂ ಜಾರಿ ಆಗಿಲ್ಲ ಹಾಂ ಇನ್ನೂ ಟೈಮ್ ಆಗೈತಿಲ್ರಿ ಈಗ ಮತ್ತೆ ನೋಡಕತ್ತಿ ಎಷ್ಟು ದಿವಸ ಆಯ್ತು ಇನ್ನೂ ಆಗಿಲ್ಲ ಜಾರಿ ಆಗಿಲ್ಲ ಮಂದಿ ಅದು ಹೋಗ್ತಾರ ಬರ್ತಾರ ಹೇಳ್ತಾರ ಎಲ್ಲರೂ ಬರೀ ಎಲ್ಲರೂ ಹೇಳೋದಾಗೈತಿ ಮಾಡೋದೇವಾಗ್ರಿ ನಾವು ಕಾಯಕತ್ತೀವ್ರಿ ಅದಕ್ಕೆ ರೀ ಬೇಗ ಜಾರಿ ಆಗಲಿ ಅಂತೀರಿ ಹೆಂಗೆ ರೀ ಇದು ಇನ್ನೂ ಇನ್ನೂ ವೇಟ್ ತಡ ಮಾಡತ್ತಿರಲ್ಲ ಏನ್ರಿ 1ನೇ ತಾರೀಕು ಅನ್ನೋಟಿಗೆ ಜಾರಿಗೆ ಆಗ್ಬೇಕ್ರಿ ಅದನ್ನು ಜಾರಿ ಆದ್ರೆ ಚಲೋ ಆಕದ್ರಿ ಹಾಂ ಜೂನ್ 1ನೇ ತಾರೀಕು ಅನ್ನೋಟಿಗೆ ಜಾರಿಗೆ ಬರಬೇಕ್ರಿ ಅದು ಹಾಂ ರೀ ಇದನ್ನೂ ಬರಬೇಕು ಆ ಲೈಟಿಂದ ಲೈಟ್ ಬಿಲ್ ಅದು ಇಲ್ಲ ತಿಳ್ಯಾರ ಅದು ತರಬೇಕು ಎಲ್ಲ ಜಾರಿ ಅವ್ರು ಹೇಳಿದ 5 ಕಂಡೀಷನ್ ಜಾರಿಗೆ ತರಬೇಕಲ್ರಿ
ಅದು ಯಾವಾಗ ತರ್ತಾರೋ ಒಂದನೇ ತಾರೀಕು ಅನ್ನೋಟಿಗೆ ತರಲೆ ಅಂತ ಹೇಳ್ಕೇಶಿಂದ ನಾವು ಕೈಕೊಂಡ ಕೂರ್ತೇವ್ರಿ ಈಗ ಅವರು ತರಲಿಲ್ಲ ಅಂದ್ರೂ ನಾವು ಲೈಟ್ ಬಿಲ್ನವರು ಬಂದ್ರ ಅಂದ್ರೆ ನಾವು ಬೆದರಿಸಿ ಕಳಿಸೋರೆ ಲೈಟ್ ಬಿಲ್ನವರಿಗೆ ಬೆದರಿಸ್ತೇವೆ ಕಂಡಕ್ಟರ್ಗೂ ಬೆದರಿಸ್ತೇವೆ ಯಾವಾಗಿಂದ್ರೆ ಇದು ಜೂನ್ 1 ರಿಂದ ಜೂನ್ 1 ರಿಂದ ನಾವು ಬೆದರಿಸಿ ಕಳಿಸೋರೆ ನಾವು ತಿರುಗಾ ಪುಕ್ಷಟೆ ತಿರುಗಾಡೋರೆ ನಮಗೆ ಏನ್ರೆ ಹೆಚ್ಚ ಕಡಿಮೆ ಟಿಕೆಟ್ ತಗೋ ಅಂದ್ರೆ ಹೋಗಿ ಸಿದ್ದರಾಮಯ್ಯ ಅವರಿಗೆ ಡಿಕೆ ಶಂಕರಮಾರ್ ಅವರಿಗೆ ಕೇಳ್ರಿ ಅಂತ ಅಂದ್ ಹೇಳಿಬಿಡ್ತೀವಿ ನಾವು ಮತ್ತೆ ಅವರು ಆಶ್ವಾಸನೆ ಕೊಟ್ಟಾರ ಅಂದ್ರೆ ಅದು ಜಲ್ದಿ ಜಾರಿಗೆ ತರಬೇಕಲ್ಲ ರೀ ತರಬೇಕು ರೀ ಅದನ್ನು मोटर हची एरस्तेवी आमेल मत बेको मोटर हची वलैक बर्तद्री होलिगे होलीतेवी मत यदर अनुकूल आगद रही अदर संबंध अंजे अंजी हिंद सरी हाकद मीटर मा बर्तद हिंद सरीतेवी मोटर हची जरा ऐरसोद तकोदी तुम्बे अद फस्ट अदनू मन तारीख आगे रही अल ಒಂದನೇ ತಾರೀಕಿಂತನ ಅವ್ರು ಹೆಂಗೆ ಹೇಳ್ಯಾರ ಅದು ಆ ಪ್ರೊಜೆಕ್ಷನ್ ಎಲ್ಲ ಆಗ್ಬೇಕು ರೀ ಅವ್ರು ಹೆಂಗೆ ಗೆದ್ದು ಬಂದಾರಲ್ಲ ರೀ ನಮಗೂ ಹಂಗೆ ಆಗ್ಬೇಕು ರೀ ಫ್ರೀ ಕರೆಂಟ್ ಬಗ್ಗೆ ಏನು ಅನಿಸುತ್ತೆ ರೀ ನಿಮಗೆ ಫ್ರೀ ಕರೆಂಟ್ ಅಂದ್ರೆ ಈ 200 ಯೂನಿಟ್ ವರೆಗೂ ಫ್ರೀ ಕೊಡ್ತೀವಿ ಅಂತಾರ ಏನು ಅನಿಸುತ್ತೆ ರೀ ಅದೇ ಅನಿಸುತ್ತೆ ರೀ ಚಲೋ ಅನಿಸುತ್ತೆ ರೀ ನಾ ಆಗಿ ನಮಗೆ ಬಿಲ್ ತುಂಬಿಸ್ಕೊಳ್ಳಿಕಂದ್ರೆ ಚಲೋ ರೀ ಅವ್ರು ಹೇಳ್ಯಾರ ಈಗ ನೀವು ತುಂಬ್ರಿ ಅಂದ್ರೆ ನಷ್ಟ ಆಕತ್ತೆ ರೀ ಮಂದಿಗೆ ಮಂದಿಗೆಲ್ಲ ಹೇಳ್ಕೇಶಿಂದ ಆಸೆ ಹೆಚ್ಚರಿಗೆಲ್ಲ ಲೈಟ್ ಬಿಲ್ಲ ಅದು ಇಲ್ಲ ಇದು ಇಲ್ಲ ತಂದು ಹಾಂ ಮತ್ತೆ ಇದೆಲ್ಲ ಮಂದಿಗೆ ಜನರಿಗೆ ತ್ರಾಸ ಕೊಡಲಾರದಂಗ ಅವ್ರು ಹೇಳಿದ್ದೆಲ್ಲ ಮಾಡಬೇಕು ರೀ ಅವರು ಅವರು ಏನೇನು ಹೇಳ್ಯಾರವೆಲ್ಲ ಮಾಡಿದ್ರೆ ಅನುಕೂಲ ಆಗತ್ತೆ ರೀ ಕರೆಂಟ್ ಫ್ರೀ ಆದ್ರೆ ಮನೆಯಾಗಿ ಏನೇನು ಅನುಕೂಲ ಆಗ್ತದೆ ರೀ ಒಂದು ಸರಿ ಏನಾಗ್ತದೆ ಮನೆ ಅತಿ ಹೆಚ್ಚು ಈ ಪಗಾರ ಸ್ವಲ್ಪ ಬರುತ್ತೆ ಅಂದ್ರೆ ಕಟ್ಟೋದನ್ನ ಹೆಚ್ಚು ಕರೆಂಟ್ ಬಿಲ್ಗೆ ಹೋಗಿ ಹೋಗ್ತಿರುತ್ತೆ ಕರೆಂಟ್ ಬಿಲ್ ಹೆಚ್ಚು ಹೋಗ್ತೈತೆ ರೀ ಈ ಟಿವಿ ನೋಡೋದು ಹುಡುಗರು ಏನ್ರ ನೋಡ್ತಿರ್ತಾವು ಅಲ್ಲ ಇಸ್ತ್ರಿ ಹೊಡೆಯೋದು ಇವೆಲ್ಲ ಭಾಳ ಆಗ್ತೈತೆ ರೀ ಕರೆಂಟ್ ಮತ್ತೆ ಅದು ಒಂದು ಸ್ವಲ್ಪ ಅನುಕೂಲ ಆಗತ್ತೆ ರೀ ಮಾಡಿದ್ರೆ ಅವ್ರು ಹೇಳ್ಯಾರಂದಿಂದ ಮಾಡ್ಬೇಕು ರೀ ಮತ್ತೆ ಚಲೋ ಆಗತ್ತೆ ರೀ ಲೈಟ್ ಬಿಲ್ ಇವೆಲ್ಲ ಅನ್ನೋದು ಅನುಕೂಲ ಆಗತ್ತೆ ರೀ ಇಲ್ಲ ಗ್ಯಾಸ್ ಒಂದು ಎಷ್ಟು ಮಾಡ್ಯಾರಿ ನಾವೆಲ್ಲ ದುಡ್ಕೊಂಡು ತಿನ್ನೋರು ಹೆಂಗೆ ತಿನ್ಬೇಕ್ರಿ ಗ್ಯಾಸಿಗೆ 1150 ರೂಪಾಯಿ ಗ್ಯಾಸಿಗೆ ಕೊಡಬೇಕು ಗ್ಯಾಸ್ ಹೆಂಗೆ ಇದು ಮಾಡ್ಬೇಕು ಅರ್ಧಕ್ಕೆ ಒಂದು ಅರ್ಧ ಬೆಲೆ ರೀ ಫಸ್ಟಿಗೆ 550 ರೂಪಾಯಿ ಗ್ಯಾಸ್ ಇತ್ತು ಈಗ ಅದರ ಡಬಲ್ ಮಾಡಿಬಿಟ್ರೆ 1150 ರೂಪಾಯಿ ಅಂದ್ರೆ ಅದೇ ಹೋಗಿ 1100 ರೂಪಾಯಿ ಅಲ್ಲೇ ಬಡಿಬೇಕಾಗ್ತದೆ 20 ದಿನ ಆಗಂಗಿಲ್ಲ ಗ್ಯಾಸ್ ಖಾಲಿ ಆಗಿಬಿಡ್ತದೆ ರೀ ಸ್ವಲ್ಪ ಫ್ರೀ ಬೇಡ ಅಂತ ಹೇಳಿಲ್ಲ ನಾವು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಹೇಳಕತ್ತೀವಿ ಗ್ಯಾಸ್ ಏನು ಫ್ರೀ ಏನು ಬ್ಯಾಡ್ರಿ ಸ್ವಲ್ಪ ಕಮ್ಮಿ ಮಾಡ್ಲಿ ರೊಕ್ಕ ಭಾಳ ಆಕೈತಿ ರೀ 1100 ರೂಪಾಯಿ ಅಂದ್ರೆ ಎಲ್ಲ 8000 ರೂಪಾಯಿ ಪಗಾರ ಸಾಲಂಗಿಲ್ಲ ಅದಕ್ಕೆ 1100 ರೂಪಾಯಿ ತುಂಬಿದ್ರು ಉಳಿದಿದ್ ಲೈಟ್ ಬಿಲ್ ಅದು ಎಲ್ಲ ಭಾಳ ಇರ್ತೈತಿ ರೀ ಗ್ಯಾಸ್ ಇಂದ ಕಮ್ಮಿ ಮಾಡಿದ್ರು ಅನುಕೂಲ ಆಕೈತಿ ಅದೇ ತಂದಿದೆ ಗ್ಯಾಸಿಗೆ ಹೋಯ್ತು ಅಂದ್ರೆ ಮುಂದೆ ರೊಕ್ಕ ಏನು ಉಳಿತಾವ್ ರೀ ಮಕ್ಕಳ ಸಾಲಿ ಅದು ಇದು ಇರ್ತದ ಅದಕ್ಕೂ ಬೇಕಿಲ್ಲ ರೀ ಅಂತ ಅದಕ್ಕೆ ಗವರ್ನಮೆಂಟ್ ಸಾಲಿಗೆ ಚೇರ್ ನಮಗೆ ನೀಗಲಾರ್ಕೆ ಗವರ್ನಮೆಂಟ್ ಸಾಲಿಗೆ ಚೇರ್ ನಾವು ಫ್ರೀ ಬಸ್ ಆಯ್ತು ಫ್ರೀ ಕರೆಂಟ್ ಆಯ್ತು ಫ್ರೀ ಗ್ಯಾಸ್ ಬೇಕೋ ಗೃಹಿಣಿಯರ ಫ್ರೀ ಬೇಡ್ರಿ ಅರ್ಧ ತಗೊಳ್ಳಿ ಅರ್ಧ ಬೆಲೆಕರೆ ಕೊಡ್ಬೇಕ್ರಿ ನಮಗೆ 1150 ರೂಪಾಯಿ ಭಾಳ ಆಗಿಬಿಡ್ತದೆ ರೀ ಅದು ಬೆಲೆ ಭಾಳ ಅದಲ್ಲ ರೀ ಈಗ ಅರ್ಧ ಮಾಡ್ಬೇಕ್ರಿ ಅರ್ಧ ಆಯ್ತಂದ್ರೆ ನಮಗೆ ಅನುಕೂಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್